ಆಟೋ ಎಂದ್ರೆ ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಉಪಯೋಗಿಸುವ ವಾಹನ ಅದು. ಇನ್ನು ಕೆಲವು ಸಿಟಿಗಳಲ್ಲಿ ಕಟ್ಟುನಿಟ್ಟಾಗಿ ಆಟೋ ಡ್ರೈವರ್ಗಳು ನಿಯಮಗಳನ್ನ ಪಾಲಿಸಿದ್ರೆ, ಇದೊಂದು ನಗರದಲ್ಲಿ ಮಾತ್ರ ನಿಯಮಗಳಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಆಟೋ ಡ್ರೈವರ್ಗಳು ನೀಡುತ್ತಿಲ್ಲ. ಹೀಗಾಗಿ ಇಲ್ಲಿ ಇವರಿಗೆ ಹೇಳೋರು ಕೇಳೋರು ಇಲ್ಲದಂತಾಗಿದೆ. ಅಕಸ್ಮಾತ್ ಕೇಳೋಕೆ ಹೋದ್ರೆ ಪೊಲೀಸರ ಮೇಲೆಯೇ ಆಟೋ ಹತ್ತಿಸುವಷ್ಟರ ಮಟ್ಟಿಗೆ ಎಗರಿ ಬೀಳ್ತಾರೆ. ಯಮಕಿಂಕರರ ಜೆರಾಕ್ಸ್ ಹಾಗೆ ಆಡ್ತಾ ಇರೋ ಈ ಆಟೋ ಡ್ರೈವರ್ಗಳ ಒಂದು ಕತೆ ಇಲ್ಲಿದೆ ನೋಡಿ. ಎಲ್ಲೆಂದರಲ್ಲಿ ನಿಂತಿರುವ ಆಟೋಗಳು ಚಿಕ್ಕ ರಸ್ತೆಯಲ್ಲಿ ನಿಲ್ಲಿಸಿಕೊಂಡು ಕುರಿಗಳ ಹಾಗೆ ಪ್ರಯಾಣಿಕರನ್ನ ತುಂಬಿಸಿಕೊಳ್ತಿರೋ ಆಟೋ ಡ್ರೈವರ್ಗಳು ಈ ರೀತಿ ಸಂಚಾರಿ ನಿಯಮಗಳನ್ನ ಪಾಲಿಸದೆ ರಾಜಾರೋಷವಾಗಿ ಆಟೋ ಚಲಾವಣೆ ಮಾಡ್ತಿರೋ ದೃಶ್ಯಗಳು ನಿಮಗೆ ಸರ್ವೇ ಸಾಮಾನ್ಯವಾಗಿ ಕಾಣೋದು ಸ್ಮಾರ್ಟ್ ನಗರಿ ಹುಬ್ಬಳ್ಳಿಯಲ್ಲೇ. ಹೌದು, ಇಲ್ಲಿ ಚಲಾಯಿಸುವ ಆಟೋಗಳಿಗೆ ಯಾವುದೇ ನಿಯಮವಿಲ್ಲ. ಹೀಗಾಗಿ ಇಲ್ಲಿ ಇವರು ಮಾಡಿದ್ದೇ ಕಾನೂನು, ಅವರದ್ದೇ ಕಾರುಬಾರು. ಇನ್ನು ಇಲ್ಲಿ ಸಂಚರಿಸುವ ಬಹುತೇಕ ಆಟೋಗಳು ಯಾವುದೇ ನಿಯಮಗಳನ್ನ ಪಾಲಿಸುವುದಿಲ್ಲ. ಆಟೋಗೆ ಇಲ್ಲದ ಮೀಟರ್, ಸಮವಸ್ತ್ರ ಇಲ್ಲದ ಡ್ರೈವರ್, ನಿಗದಿತ ಪ್ಯಾಸೆಂಜರ್ಗಳನ್ನ ಹಾಕುವುದಿಲ್ಲ. ಹೇಗೆ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟ್ ಬೆಳೆದು ಹೋಗುತ್ತೆ. ಅಷ್ಟೇ ಅಲ್ಲದ, ಇಂತಹ ಕೆಲಸ ಮಾಡುವವರನ್ನು ಹಿಡಿಯಲು ಹೋದ ಟ್ರಾಫಿಕ್ ಪೊಲೀಸರ ಮೇಲೆಯೇ ವಾಹನವನ್ನ ಹತ್ತಿಸಿ ಬಿಡ್ತಾರೆ. ಹೇಗೆ ಪೊಲೀಸರ ಮೇಲೆಯೇ ವಾಹನವನ್ನ ಹತ್ತಿಸುವ ದೃಶ್ಯವನ್ನ ನೀವೊಮ್ಮೆ ನೋಡಿದ್ರೆ ದಂಗು ಬಡಿದು ಹೋಗ್ತೀರಾ. ಅಂದ್ರೆ ಇವರಿಗೆ ಕಾನೂನಿನ ಭಯವೇ ಇಲ್ಲವಾಗಿದೆ. ಪೊಲೀಸರಿಗೆ ಹೆದರದ ಇವರು ಜನಸಾಮಾನ್ಯರಿಗೆ ಎಲ್ಲಿಯೇ ಬೆಲೆ ಕೊಡ್ತಾರೆ ಅನ್ನೋದನ್ನ ಹೇಳೋದು ಬೇಕಾಗಿಲ್ಲ. ರಿಕ್ಷಾ ಚಾಲಕರಿಗೆ ಯಾವುದೇ ರೀತಿ ಅವರಿಗೆ ಯಾವ ತರ ಜನರ ಮಧ್ಯೆ ನಡ್ಕೋಬೇಕು ಅನ್ನುವಂತ ಪರಿಜ್ಞಾನ ಇಲ್ಲ ಅವರಿಗೆ. ನಾವು ಸಂಘದ ಕಚೇರಿಯಲ್ಲಿ ಪ್ರತಿ ತಿಂಗಳು ನಾವು ಸಭೆ ಮಾಡ್ತೀವಿ. ಆ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಭೆ ಮಾಡಿ ಎಲ್ಲ ಯುವಕ ಬರುವಂತ ಆಟೋ ರಿಕ್ಷಾ ಚಾಲಕರಿಗೆ ತಿಳುವಳಿಕೆ ಹೇಳ್ತೀವಿ. ಇವತ್ತು ಆಟೋ ರಿಕ್ಷಾ ಚಾಲಕರು ಅನೇಕ ಇವತ್ತು ಎಲ್ಲಾ ಪೊಲೀಸ್ ಸ್ಟೇಷನ್ಗಳಲ್ಲಿ ತಾವು ಮಾಹಿತಿ ತಗೋಬಹುದು. ಬೇಕಾದ್ರೆ ಇವತ್ತು 5 ಲಕ್ಷ 4 ಲಕ್ಷ ಬಂಗಾರ ಬೆಳ್ಳಿ ಸಂಬಂಧಪಟ್ಟ ಮೊಬೈಲ್ಗಳು ಅನೇಕ ನಮ್ಮ ಆಟೋ ರಿಕ್ಷಾ ಚಾಲಕರು ಕೊಟ್ಟು ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ ನಾವು. ಆದ್ರೆ ಎಲ್ಲೋ ನಮ್ಮ ರಿಕ್ಷಾ ಚಾಲಕರು ಇವತ್ತು ಪೊಲೀಸ್ ಅಧಿಕಾರಿ ಇರೋದು ಸಂಬಂಧಪಟ್ಟ ಸಾರ್ವಜನಿಕರಿರ್ಬೋದು ಅಲ್ಲಿ ಒಂದು ತಪ್ಪು ನಡೆದಿದೆ. ಇವತ್ತು ಆಟೋ ರಿಕ್ಷಾ ಚಾಲಕರು ಒಬ್ಬರು ಮಾಡಿದ್ರು ಅಷ್ಟೇ, ಎಲ್ಲರೂ ಮಾಡಿದ್ರು ಅಷ್ಟೇ. ಇವತ್ತು ಪ್ರತಿಯೊಂದು ಇಲಾಖೆಯಲ್ಲಿ ತಪ್ಪು ನಡೀತವೆ. ಆ ತಪ್ಪನ್ನ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೋತೀನಿ. ನಮ್ಮ ಆಟೋ ರಿಕ್ಷಾ ಚಾಲಕರನ್ನು ಕರೆದು ಅವರಿಗೆ ಬುದ್ಧಿ ಹೇಳಿ ಮುಂದೆ ಬರುವಂತಂದಲ್ಲಿ ಬುದ್ಧಿ ಹೇಳಿದ್ರೆ ಕೇಳಿದ್ರೆ ಸರಿ, ಇಲ್ಲಾಂದ್ರೆ ಇವತ್ತು ಪೊಲೀಸ್ ಸ್ಟೇಷನ್ ನಾವೇ ಖುದ್ದಾಗಿ ಹೋಗಿ ಉಡಾಪಿತನ ಉಡಾಳ್ತನ ಮಾಡುವಂತವ್ರನ್ನ ಈ ಅನೇಕ ರಸ್ತೆಗಳ ಮಧ್ಯೆ ಜನರ ಮಧ್ಯೆ ಕಾಡಿಸುವಂತವ್ರನ್ನ ನಾವೇ ಖುದ್ದಾಗಿ ಕಂಪ್ಲೇಂಟ್ ಮಾಡಿ ಅಂತವ್ರನ್ನ ಜೈಲಿಗಟ್ಟುವಂತ ಕೆಲಸ ನಾವು ಮಾಡ್ತೀವಿ ಅಂತ ತಮ್ಮವರು ಮನವಿ ಮಾಡ್ಕೋತೀವಿ. ಒಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಇತ್ತ ಗಮನ ಹರಿಸಿ ಪೊಲೀಸರ ಬಾಡಿ ಮೇಲೆ ಆಟೋ ಗಾಡಿ ಹತ್ತಿಸೋ ಇಂಥ ಆಟೋ ಡ್ರೈವರ್ಗಳಿಗೆ ತಕ್ಕ ಪಾಠವನ್ನ ಕಲಿಸಬೇಕಿದೆ. ರೂಲ್ಸ್ ಬ್ರೇಕ್ ಮಾಡೋರನ್ನ ಬೆಂಡೆತ್ತಿ ಗಾಳಿಗೆ ತೂರಿರೋ ನಿಯಮಗಳನ್ನ ಮತ್ತೆ ದಾರಿಗೆ ತರಬೇಕಿದೆ. ನ್ಯೂಸ್ ಬ್ಯೂರೋ ಬಿಗ್ ಟಿವಿ ಹುಬ್ಬಳ್ಳಿ.